ಎಲ್ಲರಿಗೂ ನಮಸ್ಕಾರ ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನ ಕಲಿಕಾ ಚೇತರಿಕೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಕಲಿಕಾ ಹಾಳೆ ಹನ್ನೆರಡು ಕಲಿಕಾ ಹಾಳೆ ಹನ್ನೆರಡರ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಕಲಿಕಾ ಹಾಳೆ ಹನ್ನೆರಡು ಒಂಬತ್ತನೇ ತರಗತಿ ಸಮಾಜ ವಿಜ್ಞಾನ ಚಟುವಟಿಕೆ ಒಂದು ಕೆಳಗಿನವುಗಳಿಗೆ ಉತ್ತರಿಸಿ ಮೊದಲನೇ ಪ್ರಶ್ನೆ ನೋಡೋಣ ಅದರಲ್ಲಿ ಚಟುವಟಿಕೆ ಒಂದರಲ್ಲಿ ಪ್ರಾಂತ್ಯಗಳೆಂದರೇನು ಉತ್ತರ ಹತ್ತು ಹಳ್ಳಿಗಳ ಒಂದು ಸಮೂಹಕ್ಕೆ ಪ್ರಾಂತ್ಯ ಎನ್ನುವರು ವ್ಯಾಪಾರಿ ತಂಡ ಮೊದಲ ಬಾರಿಗೆ ಹೇಗೆ ವ್ಯಾಪಾರವನ್ನು ಮಾಡಿತು ವ್ಯಾಪಾರಿಗಳು ಹಳ್ಳಿಯ ದೇವರ ಉತ್ಸವಕ್ಕೆ ಸಾವಿರ ನಾಣ್ಯಗಳನ್ನು ನೀಡಿ ಹತ್ತು ಹಳ್ಳಿಗಳಲ್ಲಿ ವ್ಯಾಪಾರವನ್ನು ಮಾಡಿ ಒಳ್ಳೆಯ ಲಾಭದೊಂದಿಗೆ ತಮ್ಮ ದೇಶಕ್ಕೆ ಮರಳಿದರು ವ್ಯಾಪಾರಿಗಳು ಹಳ್ಳಿಯ ದೇವರ ಉತ್ಸವಕ್ಕೆ ನೂರು ನಾಣ್ಯಗಳನ್ನು ಕೊಡ್ತಾರೆ ಹಾಗೆ ಆ ಗಾಜನೂರಿನ ಹತ್ತು ಹಳ್ಳಿಗಳಲ್ಲಿ ವ್ಯಾಪಾರ ಮಾಡ್ತಾರೆ ಒಳ್ಳೆಯ ಲಾಭದೊಂದಿಗೆ ತಮ್ಮ ದೇಶಕ್ಕೆ ಹೋಗ್ತಾರೆ ನೆಕ್ಸ್ಟ್ ಹೋಗೋಣ ವ್ಯಾಪಾರಿ ತಂಡ ಎರಡು ಮತ್ತು ಮೂರನೇ ಬಾರಿಗೆ ಹೇಗೆ ವ್ಯಾಪಾರವನ್ನು ನಡೆಸಿತು ವ್ಯಾಪಾರಿಗಳು ಎರಡನೇ ಬಾರಿ ಮೊದಲಿಗಿಂತ ಕಡಿಮೆ ಹಣ ಕೊಟ್ಟು ವ್ಯಾಪಾರ ಮಾಡಿ ಲಾಭದೊಂದಿಗೆ ಮರಳಿದರು ವ್ಯಾಪಾರಿಗಳು ಮೂರನೇ ಬಾರಿ ಹಣ ನೀಡದೇ ವ್ಯಾಪಾರ ಮಾಡಿದರು ವ್ಯಾಪಾರಿಗಳು ಸ್ಥಳೀಯ ಸರಕುಗಳಾದ ಸಾಂಬಾರ್ ಪದಾರ್ಥಗಳು ತರಕಾರಿ ಹಣ್ಣುಗಳನ್ನು ಖರೀದಿಸಿದರು ಲಿಂಗಪ್ಪ ನಾಯಕನಿಂದ ಉಚಿತವಾಗಿ ದಾಸ್ತಾನು ಕೊಠಡಿ ಪಡೆದರು ನೋಡಿ ಮೂರನೇ ಸಾರಿ ಬಂದಾಗ ಯಾವುದೇ ಹಣ ಕೊಡದೆ ಅವರು ವ್ಯಾಪಾರ ಮಾಡ್ತಾರೆ ಜೊತೆಗೆ ಸ್ಥಳೀಯವಾಗಿರ್ತಕ್ಕಂಥ ಕೆಲವು ಸರಕುಗಳನ್ನು ಖರೀದಿ ಮಾಡ್ತಾರೆ ಹಾಗೆಯೇ ಲಿಂಗಪ್ಪ ನಾಯಕನಿಂದ ಒಂದು ಉಚಿತವಾಗಿ ದಾಸ್ತಾನು ಕೊಠಡಿಯನ್ನು ಕೂಡ ಅವರು ಪಡೀತಾರೆ ನೆಕ್ಸ್ಟ್ ಹೋಗೋಣ ಲಿಂಗಪ್ಪ ನಾಯಕ ಮಾಡಿದ ತಪ್ಪು ಯಾವುದು ಉಚಿತವಾಗಿ ವ್ಯಾಪಾರ ಮಾಡಲು ಅನುಮತಿ ನೀಡಿರುವುದು ಉಚಿತವಾಗಿ ವ್ಯಾಪಾರ ಮಾಡಲು ಅನುಮತಿ ನೀಡಿರುವುದು ಹಾಗೆ ಸಣ್ಣ ಗ್ರಾಮಗಳ ತೆರಿಗೆ ಸಂಗ್ರಹಿಸುವ ಅವಕಾಶವನ್ನು ವ್ಯಾಪಾರಿಗಳಿಗೆ ನೀಡಿರುವುದು ಇದು ಬಹಳ ಪ್ರಮುಖವಾಗಿರುವುದು ಯಾವುದಂದರೆ ಸಣ್ಣ ಗ್ರಾಮಗಳ ತೆರಿಗೆ ಸಂಗ್ರಹಿಸುವ ಅವಕಾಶವನ್ನು ವ್ಯಾಪಾರಿಗಳಿಗೆ ನೀಡಿರುವುದು ಇಲ್ಲಿ ಲಿಂಗಪ್ಪ ನಾಯಕ ಮಾಡಿದ ತಪ್ಪುಗಳು ಇವು ಅದು ವಿಶೇಷವಾಗಿ ತೆರಿಗೆ ಸಂಗ್ರಹಿಸುವ ಏನು ಅವಕಾಶವನ್ನು ಕೊಟ್ಟರಲ್ಲ ಇದು ದೊಡ್ಡ ತಪ್ಪು ನೆಕ್ಸ್ಟ್ ಹೋಗೋಣ ವ್ಯಾಪಾರಿ ತಂಡವು ಪ್ರತಿ ಬಾರಿ ಹಳ್ಳಿಗೆ ಬಂದಾಗ ಪಡೆದ ಅನುಕೂಲಗಳನ್ನು ಕ್ರಮಾನುಗತವಾಗಿ ಗುರುತಿಸಿ ಬರೆಯಿರಿ ಇಲ್ಲೊಂದಿಷ್ಟು ಅಂಶಗಳನ್ನು ಕೊಟ್ಟಿದ್ದಾನೆ ಹಣ ಕಟ್ಟದೇ ವ್ಯಾಪಾರ ಪ್ರಾಂತ್ಯ ವಶ ಪಡೆದು ನೇರ ಆಡಳಿತ ಪೂರ್ಣ ಹಣ ಕೊಟ್ಟು ವ್ಯಾಪಾರ ಕಡಿತದ ಅಥವಾ ಅರ್ಧ ಭಾಗದ ಹಣ ಕೊಟ್ಟು ವ್ಯಾಪಾರ ಸೈನ್ಯದೊಂದಿಗೆ ಬಂದು ತೆರಿಗೆ ಸಂಗ್ರಹಿಸುವ ಅವಕಾಶ ಪಡೆದರು ಇಲ್ಲೊಂದಿಷ್ಟು ಐದು ಪಾಯಿಂಟ್ಸನ್ನು ಕೊಟ್ಟಿದ್ದಾರೆ ಇವುಗಳನ್ನು ನಾವು ಆ ಕತೆಗೆ ತಕ್ಕಂತೆ ಕಾಲಾನುಕ್ರಮದಲ್ಲಿ ಸರಿಯಾಗಿ ಜೋಡಿಸಬೇಕು ಏನು ನಾವು ಒಂದು ಕಥೆಯನ್ನು ನೋಡಿದಳವ ಸೊ ನೋಡಿ ಹಳ್ಳಿಗೆ ಬಂದಾಗ ಪಡೆದ ಅನುಕೂಲಗಳು ಏನು ವ್ಯಾಪಾರಕ್ಕಾಗಿ ಆ ಗಾಜನೂರು ಹಳ್ಳಿಗೆ ಏನು ಬರ್ತಾರಲ್ಲ ಸ ಪಡೆದಿರ್ತಕ್ಕಂಥ ಅನುಕೂಲಗಳನ್ನು ನೋಡ್ತಾ ಹೊಂದೋಣ ಪೂರ್ಣ ಹಣ ಕೊಟ್ಟು ವ್ಯಾಪಾರ ಮಾಡ್ತಾರೆ ಫಸ್ಟ್ ಬಂದಾಗ ಕಡಿತದ ಅಥವಾ ಅರ್ಧ ಭಾಗದ ಹಣ ಕೊಟ್ಟು ವ್ಯಾಪಾರ ಮಾಡ್ತಾರೆ ಎರಡನೇ ಸಾರಿ ಬಂದಾಗ ಹಾಗೆ ಅವರು ನೆಕ್ಸ್ಟ್ ಬಂದಾಗ ಮೂರನೇ ಸಾರಿ ಬಂದಾಗ ಹಣ ಕಟ್ಟದೇ ವ್ಯಾಪಾರ ಮಾಡ್ತಾರೆ ವ್ಯಾಪಾರಿಗಳು ಮೂರನೇ ಸಾರಿ ಬಂದಾಗ ಹಣ ಕಟ್ಟದೇ ವ್ಯಾಪಾರ ಮಾಡ್ತಾರೆ ನಾಲ್ಕನೇ ಸಾರಿ ಬಂದಾಗ ಸೈನ್ಯದೊಂದಿಗೆ ಬಂದು ತೆರಿಗೆ ಸಂಗ್ರಹಿಸುವ ಅವಕಾಶ ಪಡೆದರು ನಾಲ್ಕನೇ ಸಾರಿ ಬಂದಾಗ ಸೈನ್ಯದೊಂದಿಗೆ ಬಂದು ತೆರಿಗೆ ಸಂಗ್ರಹಿಸುವ ಅವಕಾಶ ಪಡೆದರು ಐದನೇ ಸಾರಿ ಹೇಗಿದ್ದು ಹೇಗೆ ಮಾಡ್ತಾರೆ ನೋಡಿ ಪ್ರಾಂತ್ಯ ವಶ ಪಡೆದು ನೇರ ಆಡಳಿತ ವ್ಯಾಪಾರಿಗಳು ಐದನೇ ಸಾರಿ ಬಂದಾಗ ಪ್ರಾಂತ್ಯ ವಶ ಪಡೆದು ನೇರ ಆಡಳಿತ ಮಾಡ್ತಾರೆ ಈಗ